ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸೋಯಾ ಚಂಕ್ಸ್ ಬಿರಿಯಾನಿ ರೈಸ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಸೋಯಾ ಬಿರಿಯಾನಿ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡಬಹುದು. ಹಾಗೆಯೇ ನೀವು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ತಿನ್ನಬಹುದು, ಸಾಯಂಕಾಲ ಕೂಡ ತಿನ್ಬೋದು, ಮಧ್ಯಾಹ್ನ ರಾತ್ರಿ ಯಾವಾಗ ಕೂಡ ಇದನ್ನು ನೀವು ತಿನ್ನಬಹುದು. ಇಲ್ಲಿ ನಾನು 100 ಗ್ರಾಮ್ನಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಅಂದರೆ ಪೀಸ್ ಲೆಕ್ಕದಲ್ಲಿ ತೊಗೊಂಡ್ರೆ ಇದು 50 ಸೋಯಾ ಚಂಕ್ಸ್ ಇದೆ. ಇದನ್ನು ನಾನು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನೀರನ್ನು, ಬಿಸಿ ನೀರು ಹಾಕಿ 15 ನಿಮಿಷ ನೆನೆಸಿಡಬೇಕು. ತಣ್ಣೀರು ಹಾಕಿ ನೆನೆಸಿಡ್ತೀವಿ ಅಂದರೆ ಒಂದು 30 ನಿಮಿಷನಾದರೂ ನಾವು ಇದನ್ನು ನೆನೆಸಿಡಬೇಕು. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಈಗ ಪಕ್ಕಕ್ಕೆ ಇಡೋಣ. ಇಲ್ಲಿ 15 ನಿಮಿಷ ಆಗಿದೆ. ಈಗ ಈ ಸೋಯಾ ಚಂಕ್ಸ್ನಲ್ಲಿರೋ ನೀರನ್ನು ನಾವು ಹಿಂಡಿ ತೆಗಿಬೇಕು. ನಾವು ಚೆನ್ನಾಗಿ ನೀರು ಇಲ್ಲದಂಗೆ ಹಿಂಡಿ ತೆಗಿಬೇಕು. ಹಿಂಡಿರುವ ಸೋಯಾ ಚಂಕ್ಸನ್ನು ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1/4 ಬೌಲ್ನಷ್ಟು ಮೊಸರು, ಕಾಲು ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ನಾವು ಪಕ್ಕಕ್ಕೆ ಇಡೋಣ. ಈಗ ಈ ಗ್ಲಾಸ್ನಿಂದ ನಾನು 1 ಗ್ಲಾಸ್ನಷ್ಟು ರೈಸ್ ತಗೊಂಡಿದ್ದೀನಿ. ಇದನ್ನು ಒಂದ್ಸಲ ನಾವು ತೊಳೆದು ಅದಕ್ಕೆ ನೀರು ಹಾಕಿ ಅಕ್ಕಿಯನ್ನು ಕೂಡ ನಾವು 15 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ನೀರನ್ನು ಹಾಕಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಪಕ್ಕಕ್ಕೆ ಇಡೋಣ. ಈಗ ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ತುಪ್ಪ. ತುಪ್ಪ ಕರಗಿದ ಮೇಲೆ ಈ ಗರಂ ಮಸಾಲೆಯನ್ನ ನಾವು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಮಸಾಲೆ ಎಲೆ 2 ತೊಗೊಂಡಿದ್ದೀನಿ. ಇದು ಚಕ್ರ ಮೊಗ್ಗು 1, ಲವಂಗ 4, 4 ಮೆಣಸುಕಾಳು, 1 ಇಂಚಿನಷ್ಟು ದಾಲ್ಚಿನ್ನಿ. ಇಲ್ಲಿ ಮಸಾಲೆ ಏಲಕ್ಕಿ ಮತ್ತು ಹಸಿರು ಏಲಕ್ಕಿ ತೊಗೊಂಡಿದ್ದೀನಿ. ಶಾಹಿ ಜೀರಿಗೆ ಮತ್ತು ಜೀರಿಗೆ ಇವಿಷ್ಟನ್ನು ಈಗ ಇಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಹೆಚ್ಕೊಂಡಿರೋ 2 ಈರುಳ್ಳಿ ಇದನ್ನು ಈಗ ಇಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 2, ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಆಗುವವರೆಗೂ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ 2 ಟೊಮೆಟೊ ಇದು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಷಮಿಸಬೇಕು, ಇಲ್ಲಿ ಉಪ್ಪು ಹಾಕಿದ ವಿಡಿಯೋ ಆಗಲಿಲ್ಲ. ಉಪ್ಪು ಹಾಕಿ ನಾವು ಟೊಮೆಟೊನ ಫ್ರೈ ಮಾಡಬೇಕು. ಅರಿಶಿನ 1/4 ಸ್ಪೂನಷ್ಟು, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1/4 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ಗರಂ ಮಸಾಲ ಕೂಡ ಹಾಕಬಹುದು. ಈಗ ಮ್ಯಾರಿನೇಟ್ ಮಾಡಿರುವಂಥ
ಸೋಯಾ ಚಂಕ್ಸ್ ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿರಿಯಾನಿ ಮಾಡಲಿಕ್ಕೆ ಈ ಕುಕ್ಕರ್ ನನಗೆ ಚಿಕ್ಕದಾಗ್ತದೆ ಅನಿಸ್ತಾ ಇದೆ, ಹೀಗಾಗಿ ನಾನು ಈ ಕುಕ್ಕರ್ನಲ್ಲಿನ ಮಸಾಲೆಯನ್ನು ಆ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ 15 ನಿಮಿಷ ನೆನೆಸಿಟ್ಟಂಥ ಅಕ್ಕಿ ಇಲ್ಲಿ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. 1 ಗ್ಲಾಸ್ ಅಕ್ಕಿಗೆ ನಾನು 1 1/2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾವು ಇಲ್ಲಿ 15 ನಿಮಿಷ ಅಕ್ಕಿಯನ್ನು ನೆನೆಸಿಟ್ಟಿದ್ವಿ. ಹೀಗಾಗಿ 1 1/2 ಗ್ಲಾಸ್ನಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಈಗ ವಿಸಲ್ನ ಈಗ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ನಾವು 2 ಸೀಟಿ ಮಾಡಬೇಕು. ಈಗ ಕುಕ್ಕರ್ ತಣ್ಣಗಾದ ನಂತರ ಈಗ ನಮ್ಮ ಸೋಯಾ ಚಂಕ್ಸ್ ರೈಸ್ ನೋಡೋಣ ಹೇಗಾಗಿದೆ ಅಂತ. ಸೋಯಾ ಚಂಕ್ಸ್ ಬಿರಿಯಾನಿಯಲ್ಲಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಉದುರು ಉದುರಾಗಿ ಕೂಡ ಆಗಿದೆ. ಇದನ್ನು ಒಂದು ಈಗ ಪ್ಲೇಟಿಗೆ ನಾವು ಸರ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಸೋಯಾ ಚಂಕ್ಸ್ ರೈಸ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.